ನಮಸ್ತೆ ವೀಕ್ಷಕರೇ, ರಾಗಿಣಿ ದಿಗ್ವೇದಿ ಅವರಿಗೆ ಜಾಮೀನು ಸಿಕ್ಕಿದೆ. ಜಾಮೀನು ಸಿಗಲು ಈ ರಾಗಿಣಿ ಅವರು ಏನನ್ನು ಮಾಡಿದ್ದಾರೆ ನೀವು ಅದನ್ನು ಕೇಳಿದ್ರೆ ಶಾಕ್ ಆಗಿ ಹೋಗ್ತೀರಾ. ಅದನ್ನು ನೀವು ನೋಡಬೇಕಾದ್ರೆ ನಮ್ಮ ವಿಡಿಯೋನು ಸಂಪೂರ್ಣವಾಗಿ ನೋಡಲೇಬೇಕು. ನಮ್ಮ ವಿಡಿಯೋನು ಸಂಪೂರ್ಣವಾಗಿ ನೋಡಬೇಕಾದ್ರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ. ಹೌದು ವೀಕ್ಷಕರೇ, ಹೇಳ್ತೇನೆ ಕೇಳಿ. ರಾಗಿಣಿ ದಿಗ್ವೇದಿ ಅವರು ಡ್ರಗ್ಸ್ಗೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ದರು. ಸೆಪ್ಟೆಂಬರ್ 14ರಂದು ಅವರನ್ನು ಜೈಲಿಗೆ ಹಾಕಲಾಗಿತ್ತು. ಬರೋಬ್ಬರಿ 150 ದಿನಗಳ ಕಾಲದಷ್ಟು ಜೈಲಲ್ಲೇ ವಾಸ ಮಾಡುತ್ತಿದ್ದರು ಈ ರಾಗಿಣಿ ದಿಗ್ವೇದಿ ಅವರು. ಹೌದು ವೀಕ್ಷಕರೇ, ಇತ್ತ ಅವರು ಜಮೀನು ಅರ್ಜಿಯನ್ನು ಸಹ ಹಾಕಿದ್ದರು, ಆದರೆ ಯಾವುದೇ ರೀತಿಯ ಪ್ರಯೋಜನ ಆಗಲಿಲ್ಲ. ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರೂ ಸಹ ಜಾಮೀನು ಸಿಕ್ಕಿರಲಿಲ್ಲ ಈ ರಾಗಿಣಿ ದಿಗ್ವೇದಿಗೆ. ಅಂಥ ಸಂದರ್ಭದಲ್ಲಿ ಸಂಜನಾ ಅವರು ಸುಪ್ರೀಂ ಕೋರ್ಟಿಗೆ ಹಾಕಿದಂತಹ ಜಾಮೀನು ಅರ್ಜಿ ಎಲ್ಲರೂ ಸಹ ಶಾಕ್ ಆಗೋ ರೀತಿ ಅವರಿಗೆ ಜಾಮೀನು ಸಿಕ್ತು. ಹೌದು ವೀಕ್ಷಕರೇ, ಜಾಮೀನು ಜಾರಿಯಾದ ಕೂಡಲೇ ಸಂಜನಾ ಅವರಿಗೆ ಏನೋ ಒಂದು ರಿಲೀಫ್ ಸಿಕ್ಕಂತೆ ಆಯಿತು. ಆದರೆ ರಾಗಿಣಿ ದಿಗ್ವೇದಿಯವರು ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದನ್ನು ತಿರಸ್ಕರಿಸಿತ್ತು ಹೈಕೋರ್ಟ್. ಆಗ ದಾರಿ ಕಾಣದಂತಹ ರಾಗಿಣಿ ದಿಗ್ವೇದಿಯವರು ಏನು ಮಾಡಿದರು ಗೊತ್ತಾ? ಅವರು ತನ್ನ ಅರ್ಜಿಯನ್ನು ಸಹ ಸುಪ್ರೀಂ ಕೋರ್ಟ್ಗೆ ಹಾಕಿದರು. ಸುಪ್ರೀಂ ಕೋರ್ಟ್ಗೆ ಹಾಕಿದ ನಂತರ ಅವರು ಯಾವ ಲಾಯರನ್ನು ಇಟ್ಕೊಂಡಿದ್ರು ಗೊತ್ತಾ? ಹೌದು ವೀಕ್ಷಕರೇ, ಇತ್ತ ಸಂಜನಾ ಅವರು ಅಂದರೆ ನಲ್ಪಾಡ್ ಕೇಸ್ನಲ್ಲಿ ಇದ್ದಂತಹ ಲಾಯರನ್ನೇ ಸಂಜನಾ ಅವರು ಲಾಯರಾಗಿ ತನ್ನನ್ನು ನೇಮಿಸಿ ಮಾಡಿಕೊಂಡಿದ್ರು. ಹೌದು, ಆ ಲಾಯರನ್ನೇ ಸಂಜನಾ ಅವರು ರಾಗಿಣಿಗೆ ಹೇಳಿದರು, ಆ ಲಾಯರಿಂದ ನನಗೆ ಬೇಲ್ ಸಿಕ್ಕಿದೆ, ದಯಮಾಡಿ ನೀನು ಅದೇ ಲಾಯರಿಂದ ಬೇಲ್ ತಗೋ ಅಂತ ಹೇಳಿದಾಗ ನಲ್ಪಾಡ್ನ ಕೇಸ್ನಲ್ಲಿ ಇದ್ದಂತಹ ಲಾಯರೇ ಈಗ ರಾಗಿಣಿ ದಿಗ್ವೇದಿಯವರಿಗೆ ಸುಪ್ರೀಂ ಕೋರ್ಟಿಂದ ಬೇಲನ್ನು ತಂದುಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟೆಷ್ಟು ಲಕ್ಷಗಳು ಕೊಟ್ಟಿದ್ದಾರೋ ಏನೋ. ಹೌದು ವೀಕ್ಷಕರೇ, ಒಂದು ಹೈಕೋರ್ಟ್ನಲ್ಲಿ ಬೇಲನ್ನು ಪಡೆಯಬೇಕಾದ್ರೆ ಲಕ್ಷಾಂತರ ರೂಪಾಯಿಯನ್ನು ಸುರಿಬೇಕು. ಅದೇ ಸುಪ್ರೀಂ ಕೋರ್ಟಿಗೆ ಈಗ ಅವರು ಬೇಲ್ ಅರ್ಜಿ ಹಾಕಿದ್ದು ಅದು ಪಾಸ್ ಆಗಿದೆ ಅಂತಂದರೆ ಇನ್ನು ಎಷ್ಟು ಲಕ್ಷಾಂತರ ರೂಪಾಯಿ ಸುರಿದಿದ್ರು ಏನೋ. ನನ್ನ ಹತ್ರ ಹಣ ಇಲ್ಲ ಅಂತ ಹೇಳಿ ಇಷ್ಟೊಂದು ಖರ್ಚು ಮಾಡಿದ್ರ ರಾಗಿಣಿ ಅನ್ನೋದೇ ಶಾಕ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ.